ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಿದ್ದೇನೆ. ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದೆ. ಈ ಸ್ಟಾಕ್ಗಳನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗಳಿಗೆ ಅಂತ. ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗಲೇ ಮೊದಲನೇದಾಗಿ ಸೆಪ್ಟೆಂಬರ್ 5 ಇವತ್ತು ಟೀಚರ್ಸ್ ಡೇ, ಎಲ್ರಿಗೂ ಟೀಚರ್ಸ್ ಡೇ ಶುಭಾಶಯಗಳು. ಹಾಗೆ ನಮ್ಮೆಲ್ಲರ ಗುರು ಅಂತಂದ್ರೆ ಅದು ಮಾರ್ಕೆಟ್. ಯಾಕೆಂತಂದ್ರೆ ನಾವ್ ಎಷ್ಟೇ ತಿಳ್ಕೊಂಡ್ರು ನೀನ್ ತಿಳ್ಕೊಂಡಿರೋದು ತುಂಬಾ ಕಡಿಮೆ ಅಂತ ಪ್ರತಿದಿನ ಕೂಡ ಪ್ರೂವ್ ಮಾಡ್ತಾ ಇರುತ್ತೆ. ಸೊ ಮಾರ್ಕೆಟ್ ಗಿಂತ ದೊಡ್ಡ ಟೀಚರ್ ಇನ್ವೆಸ್ಟರ್ಸ್ ಗೆ ಬೇರೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಪ್ರತಿದಿನ ಕೂಡ ಒಂದಲ್ಲ ಒಂದು ಪಾಠವನ್ನ ಮಾರ್ಕೆಟ್ ಕಲಿಸ್ತಾ ಇರುತ್ತೆ, ನಾವು ಅದನ್ನ ಕಲಿತು ಮುಂದುವರಿಬೇಕು ಅಷ್ಟೇ. ಸೊ ಮತ್ತೊಮ್ಮೆ ಶಿಕ್ಷಕರ ದಿನದ ಶುಭಾಶಯಗಳು. ಮುಂದುವರಿಯೋಣ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೂಲಕ. ಅಮೆರಿಕನ್ ಮಾರ್ಕೆಟ್ ನಿನ್ನೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ 38 points ಅಥವಾ 0.09% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್ ಅಲ್ಲಿ. ನಂತರ ನಾಸ್ಡಾಕ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ 52 points ಅಥವಾ 0.3% ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐಸಿಐಸಿಐ ಬ್ಯಾಂಕ್ ಪಾಸಿಟಿವ್ ಇದೆ, ಇನ್ಫೋಸಿಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, HDFC ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ವಿಪ್ರೋ 1% ಡೌನ್ ಆಗಿದೆ. ನಂತರ ಡಾಕ್ಟರ್ ರೆಡ್ಡಿಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಎಕ್ಸೆಪ್ಟ್ ವಿಪ್ರೋ ನಮ್ಮ ಮೇಜರ್ ಎಡಿಆರ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಅಂತ ಹೇಳ್ಬೋದು ಇವತ್ತು. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ನಿನ್ನೆ ನೋಡಬಹುದು ನೆಟ್ ಬಯರ್ಸ್ ಆಗಿದ್ದಾರೆ, 975 crore ನೆಟ್ ಬೈಯಿಂಗ್ ಅನ್ನು ಮಾಡಿದರೆ. DIS 97 crore ನೆಟ್ ಬೈಯಿಂಗ್ ಅನ್ನು ಮಾಡಿದರೆ. ಓವರ್ಆಲ್ ಇಬ್ರು ಕೂಡ ನಿನ್ನೆ ನೆಟ್ ಬಯರ್ಸ್ ಆಗಿದ್ದಾರೆ, ಅದನ್ನ ನೋಡಬಹುದು. ಸೆಪ್ಟೆಂಬರ್ ಅಲ್ಲಿ ಇಲ್ಲಿವರೆಗೂ ಇಬ್ರು ಕೂಡ ನೆಟ್ ಬೈಯಿಂಗ್ ಅನ್ನೇ ಮಾಡಿದ್ದಾರೆ 3 trading sessions ಅಲ್ಲೂ ಕೂಡ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ GIC ಸುದ್ದಿಯಲ್ಲಿರುತ್ತೆ, ಕಾರಣ ಇವತ್ತು OFS ಇರುತ್ತೆ. ನಿನ್ನೆ OFS ಓಪನ್ ಆಗಿದೆ ಈಗಾಗಲೇ, ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ನಿನ್ನೆ ಆಗಿತ್ತು, ನಿಯರ್ಲಿ 6% ಡೌನ್ ಆಗಿತ್ತು ಸ್ಟಾಕ್. ಇವತ್ತು ಕೂಡ OFS ಓಪನ್ ಇರುತ್ತೆ, ಅಂದ್ರೆ ರಿಟೇಲರ್ಸ್ ಗೆ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ನೋಡಬಹುದು, ಅಪ್ಲೈ ಮಾಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಕೋಬಹುದು. ₹395 ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿತ್ತು ಕಂಪನಿ. ಜೊತೆಗೆ ಇನ್ ಕೇಸ್ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಕಂಪನಿ ಸ್ಟೇಕ್ ಸೇಲ್ ಅನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು ಅನ್ನೋಂತ ಸುದ್ದಿ ಕೂಡ ಇದೆ, ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು. ನಂತರ ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ನಿನ್ನೆ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್. ಕಂಪನಿ QIP ಮೂಲಕ 2400 crore ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ. ಹಾಗೆ ₹699 QIP ಫ್ಲೋರ್ ಪ್ರೈಸ್ ಕೂಡ ಫಿಕ್ಸ್ ಮಾಡಿದೆ, 721 ಅಲ್ಲಿ ಟ್ರೇಡ್ ಆಗುತ್ತೆ, 699 ಫಿಕ್ಸ್ ಮಾಡಿದೆ ಕಂಪನಿ. ಅಕೌಂಟ್ ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಆಟೋ ಎನ್ಸಿಲರೀಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ 24% ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ತುಂಬಾ ಜಾಸ್ತಿ ಏನಿರೋದಿಲ್ಲ, 97% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ. 2021 ಜೂನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಸೊ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಇಲ್ಲಿವರೆಗೂ ಕೊಟ್ಟಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಜೊತೆಗೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, QIP ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ನಂತರ ರೇಮಂಡ್ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಯ ಲೈಫ್ ಸ್ಟೈಲ್ ಬಿಸ್ನೆಸ್ ಇವತ್ತು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಾ ಇದೆ, ಆ ಕಾರಣದಿಂದ ರೇಮಂಡ್ ಕೂಡ ಸುದ್ದಿಯಲ್ಲಿರುತ್ತೆ. ಜೊತೆಗೆ ಲೈಫ್ ಸ್ಟೈಲ್ ಬಿಸ್ನೆಸ್ ನ ಶೇರ್ ಯಾವ ರೀತಿ ಲಿಸ್ಟ್ ಆಗುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ ಲಿಂಡೆ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಟಾಟಾ ಸ್ಟೀಲ್ ನ ಗ್ಯಾಸ್ ಬಿಸ್ನೆಸ್ ಅನ್ನ ಬೈ ಮಾಡುವಂತ ಪ್ರಯತ್ನದಲ್ಲಿದೆ, ಆ ಕಾರಣದಿಂದ ಲಿಂಡೆ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. 61 crore ಮಾರ್ಕೆಟ್ ಗೆ ಹಾಕಿರುವಂತಹ ಸ್ಟಾಕ್ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ, 1 year ಅಲ್ಲಿ 5 years ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, 1335% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಚೆನ್ನಾಗಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಲಿಂಡೆ ಇಂಡಿಯಾ. ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಸುಜ್ಲೋನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ, ಕಂಪನಿ ಆಫೀಸ್ ಸ್ಪೇಸ್ ಮಾರಾಟವನ್ನು ಮಾಡಿದೆ 440 crore, ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ, 440 crore ಕಂಪನಿಗೆ ಬರುತ್ತೆ. ಜೊತೆಗೆ ಅದೇ ಸ್ಪೇಸ್ ಅನ್ನ ಲೀಸ್ ಗೆ ಕೂಡ ತಗೊಳ್ತಾ ಇದೆ, ಆ ಒಂದು ನಿರ್ಧಾರವನ್ನು ತಗೊಂಡಿದೆ. ಹಾಗಾಗಿ ಸುಜ್ಲೋನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಕೆನ್ಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಮೊನ್ನೆ ತಾನೇ ನಾವು ನೋಡಿದ್ವಿ ಸರ್ಕಾರ ಸೆಮಿಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನು ಕೊಟ್ಟಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಕಂಪನಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅದೇನಂತಂದ್ರೆ ಅಫಿಷಿಯಲ್ ಕಮ್ಯುನಿಕೇಶನ್ ನಾವು ಸರ್ಕಾರದಿಂದ ಇನ್ನು ರಿಸೀವ್ ಮಾಡ್ಕೊಂಡಿಲ್ಲ, ಅಥವಾ ಸರ್ಕಾರ ನಮ್ಗೆ ಇನ್ನು ಅಫಿಷಿಯಲ್ ಕಮ್ಯುನಿಕೇಟ್ ಮಾಡಿಲ್ಲ ಅಂತ ಹೇಳಿದೆ. ಆ ಕಾರಣದಿಂದ ಕೆಎನ್ಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇನ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ. ನಂತರ ಅಪೋಲೋ ಹಾಸ್ಪಿಟಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ, ಆ ಕಾರಣದಿಂದ ಅಪೋಲೋ ಹಾಸ್ಪಿಟಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. 99,000 crore ಅಂದ್ರೆ ನಿಯರ್ಲಿ 100,000 crore ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ, 1 year ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 39%, 5 years ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು.
ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಂಟ್ರೆಸ್ಟೆಡ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು, ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿರೋದ್ರ ಬಗ್ಗೆ, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ಗೆ ಅಂತ. ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ, ಕ್ಲೀನ್ ಮ್ಯಾಕ್ಸ್ ಪೃಥ್ವಿ ಲಿಮಿಟೆಡ್ ಅನ್ನೋಂತ ಒಂದು ಕಂಪನಿಯಲ್ಲಿ 49% ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ. ಕಂಡ ಬೋರೋಸೆಲ್ ರಿನ್ಯೂವಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. 1600 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, 1 year ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ, ಬಟ್ 15% ಪಾಸಿಟಿವ್ ಇದೆ. 5 years ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಇಂಟ್ರೆಸ್ಟ್ ಅಬ್ಸರ್ವ್ ಮಾಡಬಹುದು, ಸ್ಟಡಿ ಮಾಡಬಹುದು ಕಂಪನಿಯನ್ನು. ನಂತರ ಟಾರ್ಕ್ ಕೂಡ ಸದ್ಯದಲ್ಲಿರುತ್ತೆ, ಕಾರಣ ಹರಿಯಾಣದಲ್ಲಿ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ, ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿಯಿಂದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಆ ಕಾರಣದಿಂದ ಟಾರ್ಕ್ ಕೂಡ ಸದ್ಯದಲ್ಲಿರುತ್ತೆ. ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಒಂದು ಸಣ್ಣ ಕಂಪನಿ, ಹೈಲಿ ರಿಸ್ಕಿ ಕಂಪನಿ ಅಂತ ಹೇಳ್ಬೋದು. 2000 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 1000% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೇಮ್ ಇದೆ. 2020 ಡಿಸೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಶ್ರೀ ತಿರುಪತಿ ಬಾಲಾಜಿ IPO, ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ, ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋ ನೋಡಬಹುದು ನೀವು. ಹಾಗೆ ಇವತ್ತಿಂದ ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನೌ 30% ಇದೆ, ಒಳ್ಳೆ ಪ್ರೀಮಿಯಂ ಇದೆ, ನಾಟ್ ಬ್ಯಾಡ್. 30% ಅಂದ್ರೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಆಸ್ ಆಫ್ ನೌ 30% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಆಸ್ ಆಫ್ ನೌ 90 points ಅಥವಾ 0.36% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಒಳ್ಳೆ ಇಂಡಿಕೇಶನ್ ಇದೆ ಅಂತಾನೆ ಹೇಳ್ಬೋದು. ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಇದಾವೆ, ಕೆಲವು ಪಾಸಿಟಿವ್ ಇದೆ. ಎಸ್ಪೆಷಲಿ ನಿಕ್ಕೈ ಅಂಡ್ ಆಂಗ್ಸಂಗ್ ಸ್ವಲ್ಪ ನೆಗೆಟಿವ್ ಇತ್ತು, ನೋಡಬಹುದು ಈಗ ಆಂಗ್ಸಂಗ್ ಕೂಡ ಪಾಸಿಟಿವ್ ಆಯಿತು. ಸ್ವಲ್ಪ ಒಳ್ಳೆ ರಿಯಾಕ್ಷನ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಹಾಗಾಗಿ ಹೋಪ್ ಇಟ್ಕೊಳ್ಬಹುದು ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ 9:30 ಕಂಟಿನ್ಯೂ ಆದ್ರೆ ನಮ್ಮ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಆಸ್ ಆಫ್ ನೌ ಖಂಡಿತ ಒಳ್ಳೆ ಇಂಡಿಕೇಶನ್ ಇದೆ, ಬಟ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದನ್ನ ನಾವು ನೋಡ್ಬೇಕಾಗತ್ತೆ. ನಿನ್ನೆ ಅಂತ ನೋಡಬಹುದು ನೀವು, ತುಂಬಾನೇ ನೆಗೆಟಿವ್ ಇಂಡಿಕೇಶನ್ ಇತ್ತು, ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯಿತು. ಆನಂತರ ಗ್ರಾಜುವಲ್ ಆಗಿ ರಿಕವರ್ ಆಗಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಇವತ್ತು ಪಾಸಿಟಿವ್ ಇಂಡಿಕೇಶನ್ ಇದೆ, ನೋಡೋಣ, ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ. ಆಸ್ ಆಫ್ ನೌ ಗ್ಯಾಪ್ ಅಪ್ ಓಪನಿಂಗ್ ಆಗುವಂತ ಲಕ್ಷಣವನ್ನ ಗಿಫ್ಟ್ ನಿಫ್ಟಿ ತೋರಿಸ್ತಾ ಇದೆ. ಗ್ಯಾಪ್ ಅಪ್ ಓಪನ್ ಆದ ನಂತರ ಓಪನ್ ವರ್ಗೂ ಅಷ್ಟೇ ಗಿಫ್ಟ್ ನಿಫ್ಟಿ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಆನಂತರ ಮಾರ್ಕೆಟ್ ಅಲ್ಲಿ ಬರುವಂತ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ನ ಸಿಚುಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ಯಾವ್ದಾದ್ರು ಅಡಿಷನಲ್ ನ್ಯೂಸ್ ಗಳು ಬರ್ತಾ ಅದು ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಆಸ್ ಆಫ್ ನೌ ಪಾಸಿಟಿವ್ ಇಂಡಿಕೇಶನ್ ಇದೆ, ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.